பேர் எம்எல்ஏ ஹுப்ளி சிட்டி எம்எல்சி தம்பு பேட்டி கார் நான் டெவலப்மெண்ட் அத்தாரிட்டி சேர்மன் இது ஹுப்ளி தர ನೋಡ್ರಿ ಮೇಲೂ ಲೈಟ್ ಇರುತ್ತೆ ಕೆಳಗು ಲೈಟ್ ಇರುತ್ತೆ ಏಳೆಂಟು ಲೈಟ್ ಮಾತ್ರ ಇರಲ್ಲ ಸ್ಟೂಡೆಂಟ್ಸ್ ಒಳಗ ಹೋಗಿ ಸ್ಟ್ರೈಕ್ ಮಾಡ್ತಾರ ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅಂತ ಹೇಳಿ ಬೇಕಾದಾಗ ಬೇಕಾದ ಕಡೆ ಮಾಡ್ತೀರಿ ಇಂಥವೆಲ್ಲ ಎಲ್ಲ ಆಗ್ಬಾರ್ದು ಇನ್ಸ್ಪೆಕ್ಟರ್ ಕರೀ ಬರಕ್ ಹೇಳ್ರಿ ಇನ್ಸ್ಪೆಕ್ಟರ್ ಬರಕ್ ಹೇಳ್ರಿ ಸರ್ ಎ ಸಿ ಪಿ ಸಾಬ್ರು ಇದ್ರು ಎ ಸಿ ಪಿಗೂ ಬರಕ್ ಹೇಳ್ರಿ ಆಮೇಲೆ ಎ ಸಿ ಸಾಹೇಬ್ರೆ ಏನು ತೊಂದರೆ ಏನು ಅಲ್ಲ ಕ್ಲಾಸಸ್ ಅಟೆಂಡ್ ಮಾಡಕ್ ಕೊಡಕ್ಕೆ ಏನು ತೊಂದರೆ ಏನು ಬೆಡ್ ಬಿಟ್ಬಿಡಿ ಹಂಗೆ ಮಾತಾಡ್ತಾರೆ ಇಲ್ಲ ಇದು ಎಕ್ಸಾಮಿನೇಷನ್ ಆಗುತ್ತೆ ಸರ್ ಅದಕ್ಕೆ ನಾವು ನೋಟಿಫಿಕೇಶನ್ ಕೊಟ್ಟಿದ್ದೆವು ಇದರಲ್ಲಿ ಅದು ಎರಡೆರಡು ಸಲ ಮಾಡಿ ಕೊನೆಯಲ್ಲಿ ಈಗ ನವಂಬರ್ 15ಕ್ಕೆ ಕೊಡೋದು ಅಂತ ಹೇಳಿ ಆಯಿತು ಮತ್ತು ಇದರಲ್ಲಿ ಕೋರ್ಟಿಗೆ ಇದು ಹಾಕಿದ್ದು ಆ ನೋಟಿಫಿಕೇಶನ್ ಸರಿ ಅಲ್ಲ ಅಂತ ಹೇಳಿ ಮತ್ತು ಅದಕ್ಕೆ ಸ್ಟೇ ಆರ್ಡರ್ ಅಲ್ಲಿ ಎರಡು ಬೆಂಚಲ್ಲಿ ಬಂತು ನಂತರ ನಾವು ಅಪೀಲ್ ಹೋದೆವು ಯಾಕಂದರೆ ಅಪೀಲ್ ಯಾಕೆ ಹೋಗ್ರಿ ಅಪೀಲ್ ನಾವು ಹೋಗೋದು ಉಪಾಯ ಇಲ್ಲ ಈಗ ಬಾರ್ ಕೌನ್ಸಿಲ್ನವರು ಬಾರ್ ಕೌನ್ಸಿಲ್ನವರು ಪರೀಕ್ಷೆ ಕಂಡಕ್ಟ್ ಮಾಡದೆ ಎಕ್ಸಾಮಿನೇಷನ್ ಮಾಡದೆ ಒಂದು ವೇಳೆ ಡಿಗ್ರಿ ಕೊಟ್ಟರೆ ಅಂಥ ಡಿಗ್ರಿಗಳಿಗೆ ರೆಪೊಸಿಷನ್ ಕೊಡೋದಿಲ್ಲ ಅನ್ನುವಂಥದ್ದು ಅವ್ರದ್ದು ನಿರ್ಣಯ ಇದೆ ಆ ಕಾರಣಕ್ಕಾಗಿ ನಾವು ಅಪೀಲ್ ಹೋದೆವು ಓಕೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಓಕೆ ಇದು ಆಫ್ಲೈನಲ್ಲೇ ಮಾಡಬೇಕು ಅಂತ ಏನದು ಏನಾದ್ರೂ ಯಾಕಂದ್ರೆ ನಿಮಗೆ ಇಷ್ಟ ಹಠ ಮಾಡ್ತೀರಂತಂದ್ರ ಮಾಡಿ